ರಾಜ್ಯಾದ್ಯಂತ ಮಧ್ಯಾಹ್ನ 3 ಗಂಟೆಯವರೆಗೂ ಶೇಕಡ 59%ರಷ್ಟು ಮತದಾನ ಆಗಿದೆ. 14 ಜಿಲ್ಲೆಗಳಲ್ಲಿ ಚುರುಕುಗೊಂಡ ಮತದಾನ. ಇದೀಗ ಬರ್ತಾ ಇರುವಂತಹ ಅಪ್ಡೇಟ್ ಸುದ್ದಿ ಇದು. ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೇಕಡ 47%ರಷ್ಟು ವೋಟಿಂಗ್ ಆಗಿದ್ರೆ ದಕ್ಷಿಣ ಕನ್ನಡದಲ್ಲಿ ಶೇಕಡ 48%, ಮಂಡ್ಯದಲ್ಲಿ ಶೇಕಡ 41%, ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡ 36%ರಷ್ಟು ವೋಟಿಂಗ್ ಆಗಿದೆ. ಅಂದ್ರೆ ಆಲ್ಮೋಸ್ಟ್ 60% ವೋಟಿಂಗ್ ಆಗಿದೆ. 14 ಲೋಕಸಭಾ ಕ್ಷೇತ್ರದಲ್ಲಿ ಮಧ್ಯಾಹ್ನ 3 ಗಂಟೆಯವರೆಗೂ ಶೇಕಡ 60%ರಷ್ಟು ಮತದಾನ. ಬಿರುಸಿನ ಮತದಾನ ಆಗಿದೆ. ಮಂಡ್ಯದಲ್ಲಿ ಶೇಕಡ 58%, ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡ 50%ರಷ್ಟು ವೋಟಿಂಗ್ ಆಗಿದೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ ಶೇಕಡ 57%, ಇನ್ನು ದಕ್ಷಿಣ ಕನ್ನಡದಲ್ಲಿ ಶೇಕಡ 59%ರಷ್ಟು ವೋಟಿಂಗ್ ಆಗಿದೆ. ಚಿತ್ರದುರ್ಗದಲ್ಲಿ ಶೇಕಡ 52%ರಷ್ಟು ಮತದಾನ ಆಗಿದೆ. ಅತಿ ಹೆಚ್ಚು ಮತದಾನ ಆದಂಥದ್ದು ದಕ್ಷಿಣ ಕನ್ನಡದಲ್ಲಿ. 3 ಗಂಟೆಯವರೆಗಿನ ಮತದಾನದ ಅಪ್ಡೇಟ್ ಇದು. ರಾಜ್ಯದಾದ್ಯಂತ ಶೇಕಡ 59.93%ರಷ್ಟು ವೋಟಿಂಗ್ ಆಗಿದೆ. ಬಿರುಸಿನ ಮತದಾನ ಆಗಿದೆ. ಇನ್ನುಳಿದಿರುವಂತದ್ದು ಕೇವಲ 3 ಗಂಟೆ. ಚಿಕ್ಕಬಳ್ಳಾಪುರದಲ್ಲಿ ಶೇಕಡ 56%ರಷ್ಟು ಮತ ಪ್ರಮಾಣ. ಬೆಂಗಳೂರು ಕೇಂದ್ರದಲ್ಲಿ ಶೇಕಡ 40%, ಬೆಂಗಳೂರು ಉತ್ತರದಲ್ಲಿ ಶೇಕಡ 42%, ಬೆಂಗಳೂರು ಗ್ರಾಮಾಂತರದಲ್ಲಿ ಶೇಕಡ 50%, ಬೆಂಗಳೂರು ದಕ್ಷಿಣದಲ್ಲಿ ಶೇಕಡ 41%ರಷ್ಟು ವೋಟಿಂಗ್ ಆಗಿದೆ. ಬೆಂಗಳೂರಿನ 4 ಲೋಕಸಭಾ ಕ್ಷೇತ್ರದಲ್ಲಿ ಅತಿ ಹೆಚ್ಚು ವೋಟಿಂಗ್ ಆದಂಥದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ. ಇನ್ನು ಚಾಮರಾಜನಗರದಲ್ಲಿ ಶೇಕಡ 55%, ಚಿಕ್ಕಬಳ್ಳಾಪುರದಲ್ಲಿ ಶೇಕಡ 56%ರಷ್ಟು ವೋಟಿಂಗ್ ಆಗಿದೆ. ಚಿತ್ರದುರ್ಗದಲ್ಲಿ ಶೇಕಡ 52%, ದಕ್ಷಿಣ ಕನ್ನಡದಲ್ಲಿ ಶೇಕಡ 59%ರಷ್ಟು ವೋಟಿಂಗ್ ಆಗಿದೆ. ಅತಿ ಹೆಚ್ಚು ಗರಿಷ್ಠ ವೋಟಿಂಗ್ ಆದಂಥದ್ದು ದಕ್ಷಿಣ ಕನ್ನಡದಲ್ಲಿ ಶೇಕಡ 59%. 14 ಜಿಲ್ಲೆಗಳಲ್ಲಿ ಚುರುಕುಗೊಂಡಿದೆ ಮತದಾನ. ಎಸ್ಸಿ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆನಂದ, 3 ಗಂಟೆಯವರೆಗೂ ಆದಂತಹ ವೋಟಿಂಗ್ ನ ಅಪ್ಡೇಟ್ಸ್ ಕೊಡ್ತಾ ಹೋಗೋದಾದ್ರೆ. ವೀಣಾ, ಈಗಾಗಲೇ ಬಂದಿರತಕ್ಕಂತ ಮಾಹಿತಿಗಳ ಪ್ರಕಾರ ಚುನಾವಣಾ ಆಯೋಗದ ಪ್ರಕಾರ ಸುಮಾರು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಸುಮಾರು 50.93%ರಷ್ಟು ಮತದಾನ ಆಗಿರ್ತಕ್ಕಂಥದ್ದು. ಸಹಜವಾಗಿ ಇತರ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಜಿಲ್ಲೆಗಳಲ್ಲೂ ಕೂಡ ಶೇಕಡ 50-53% ಮತದಾನ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 59% ಮತದಾನ ಆಗಿದ್ರೆ 57.49% ದಕ್ಷಿಣ ಉಡುಪಿ ಮತ್ತು ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಆಗಿದೆ. ಸಹಜವಾಗಿ ಬೆಂಗಳೂರನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಜಿಲ್ಲೆಗಳಲ್ಲೂ ಕೂಡ ಮಧ್ಯಾಹ್ನದ ಹೊತ್ತಿಗೆ ಮತದಾನ ಚುರುಕಾಗಿರ್ತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಬೆಳಿಗ್ಗೆ ಮತದಾನ ಆರಂಭ ಆಗ್ತಿದ್ದಾಗ ಒಂದಷ್ಟು ಮಂದಗತಿಯ ಮತದಾನ ಆಗ್ತಾ ಇತ್ತು. ನಂತರದಲ್ಲಿ ಮತದಾನ ಚುರುಕುಗೊಂಡಿದ್ದು ಮಧ್ಯಾಹ್ನ 3 ಗಂಟೆ ಹೊತ್ತಿಗೆ ಸುಮಾರು 51% ಮತದಾನ ಆಗಿರ್ತಕ್ಕಂಥ ನೋಡಬಹುದಾಗಿದೆ. ಬೆಂಗಳೂರಿನಲ್ಲಿ ಇನ್ನೂ ಕೂಡ 40% ಮತದಾನ ಆಗಿರ್ತಕ್ಕಂಥ ಎಲ್ಲ ಲೋಕಸಭಾ ಕ್ಷೇತ್ರಗಳಲ್ಲೂ ಕೂಡ ದಾಖಲಾಗಿದೆ. ಇನ್ನು 3 ತಾಸು ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲಿ ಮತದಾನ ಆಗತ್ತೆ ಅಂತಕ್ಕಂಥ ನಿರೀಕ್ಷೆ ಇದೆ. ಯಾಕೆಂತಂದ್ರೆ ಸಂಜೆ ಹೊತ್ತಿಗೆ ಒಂದಷ್ಟು ಮತದಾನಗಳು ಆಗತ್ತೆ. ಮಧ್ಯಾಹ್ನದ ಹೊತ್ತಿಗೆ ಒಂದು ಮತದಾನ ಪ್ರಮಾಣದಲ್ಲಿ ಕೊಂಚ ಇಳಿಕೆ ಇರುತ್ತೆ. ಆದ್ರೆ ನಂತರ ಸ್ವಲ್ಪ ಮಟ್ಟಿಗೆ ಬಿಸಿಲು ಕಡಿಮೆ ಆದ ನಂತರದಲ್ಲಿ ಮತಗಟ್ಟೆಗೆ ಬರುವವರ ಸಂಖ್ಯೆಯು ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಬೆಂಗಳೂರಿನಲ್ಲಿ ಸಂಜೆ ಹೊತ್ತಿಗೆ ಮತದಾನ ಆಗಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ. ಆದ್ರೆ ಈಗಿರ್ತಕ್ಕಂಥ ಟ್ರೆಂಡ್ ಅನ್ನು ಗಮನಿಸ್ತಾ 41-42% ಅಷ್ಟೇ ಮತದಾನ ಆಗಿರೋದನ್ನ ಬೆಂಗಳೂರಿನ ಮತದಾನ ಗಮನಿಸ್ತಾ ಇದ್ರೆ ಕಳೆದ ಬಾರಿ ಏನು 65%ರಷ್ಟು ಮತದಾನ ಅಷ್ಟೇ ಆಗಿತ್ತು. ಅಷ್ಟೇ ಪ್ರಮಾಣದ ಮತದಾನಕ್ಕೆ ಬಂದು ನಿಲ್ಲತ್ತೇನೋ ಅಂತಕ್ಕಂಥ ಆತಂಕ ಕೂಡ ಇದೆ. ಚುನಾವಣೆಯಾಗ ಎಲ್ಲ ಪ್ರಯತ್ನಗಳನ್ನು ಮಾಡಿಯೂ ಕೂಡ ಇಷ್ಟೇ ಪ್ರಮಾಣದ ಮತದಾನ ಆಗ್ತಿರೋದು ಗಮನಿಸಿದ್ರೆ ಸಹಜವಾಗಿ ನಿರೀಕ್ಷೆಯಷ್ಟು ಮತದಾನ ಆಗಿಲ್ಲ ಅಂತಕ್ಕಂಥ ಬಹಳ ಸ್ಪಷ್ಟವಾಗಿ ಕಂಡು ಬರ್ತದೆ. ಮೊದಲ ಹಂತದ 14 ಲೋಕಸಭಾ ಕ್ಷೇತ್ರಗಳ ಪೈಕಿ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಗಳಲ್ಲಿ ದೊಡ್ಡ ಪ್ರಮಾಣದ ಮತದಾನ ಆಗ್ತದೆ. ಆದ್ರೆ ಬೆಂಗಳೂರು ನಗರದಲ್ಲಿ ಮತದಾನ ಆಗ್ತಾ ಇಲ್ಲ. ಆದ್ರೆ ಬೆಂಗಳೂರು ಗ್ರಾಮಾಂತರದಲ್ಲಿ ಕೊಂಚ ಆಸಾದಾಯಕ ಅನ್ನೋ ರೀತಿಯ ವಾತಾವರಣ ಕಂಡು ಬರ್ತಾ ಇದೆ. ವೀಣಾ, ಎಸ್ ಆನಂದ್, ಚುನಾವಣಾ ಆಯೋಗ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕಡಿಮೆ ವೋಟಿಂಗ್ ನಿಜಕ್ಕೂ ಕೂಡ ಬೇಸರದ ಸಂಗತಿ.
ಇನ್ನೇನು ಮಾಡಬಹುದಪ್ಪ ಅನ್ನುವಂತಹ ಚಿಂತೆ ಚುನಾವಣಾ ಆಯೋಗವನ್ನು ಕೂಡ ಕಾಡುತ್ತಲ್ವಾ? ಇದೇ ರೀತಿ ವೋಟಿಂಗ್ ಆದ್ರೆ ಇನ್ನಾದ್ರೂ ಚುರುಕು ಪಡೆದುಕೊಳ್ಳುತ್ತಾ ಇನ್ನು 2.5 ಗಂಟೆ ಉಳಿದಿದೆ ವೋಟಿಂಗ್ಗೆ. ಉಡುಪಿ ಚಿಕ್ಕಮಗಳೂರಿನಲ್ಲಿ 57% ಮತದಾನ ಆಗಿದೆ, ದಕ್ಷಿಣ ಕನ್ನಡದಲ್ಲಿ 59% ಮತದಾನ ಆಗಿದೆ. ಇನ್ನುಳಿದ ಹಾಗೆ ಇತರ ಲೋಕಸಭಾ ಕ್ಷೇತ್ರಗಳು, ಅದರಲ್ಲಿ ಮುಖ್ಯವಾಗಿ ಚಿತ್ರದುರ್ಗ, ತುಮಕೂರು, ಮಂಡ್ಯ, ಮೈಸೂರು, ಚಾಮರಾಜನಗರದಲ್ಲಿ ಬರೋಬ್ಬರಿ 57-58% ಮತದಾನ ಆಗ್ತಾ ಇದೆ. ಆದ್ರೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ 55% ಮತದಾನ ಆಗಿದ್ರೆ ಕೋಲಾರದಲ್ಲಿ 54% ಮತದಾನ ಆಗಿದೆ. ಈಗ ನಾನು ಈಗಾಗಲೇ ಹೇಳಿದಾಗೆ ಸಂಜೆ ಹೊತ್ತಿಗೆ ಒಂದಷ್ಟು ಮತದಾನ ಆಗ್ಬಹುದು ಅನ್ನೋದು ನಿರೀಕ್ಷೆ ಇದೆ. ಇದೇ ಟ್ರೆಂಡ್ ಕಂಟಿನ್ಯೂ ಆಗ್ತದೆ ಗಮನಿಸಿದ್ರೆ ಸಹಜವಾಗಿ ಸಂಜೆ ಹೊತ್ತಿಗೆ ಇನ್ನೊಂದು ಒಂದು 15-20% ಮತದಾನ ಆಗ್ಬಹುದು ಅನ್ನೋ ನಿರೀಕ್ಷೆ. ಯಾಕಂದ್ರೆ ಈಗಿರ್ತಕ್ಕಂತ ಅವಧಿಯೊಳಗೆ ಅಂದ್ರೆ ಸಂಜೆ 6 ಗಂಟೆ ಒಳಗಡೆ ಮತದಾನಕ್ಕೆ ಅವಕಾಶ ಇರುವಂತ ಕಾರಣಕ್ಕಾಗಿ ಇರುವಂತ ಅವಕಾಶವನ್ನ ಮತದಾರರು ಬಳಕೆ ಮಾಡಿಕೊಂಡಿದ್ದೆ ಆದ್ರೆ, ಮತಗಟ್ಟೆಗೆ ಬಂದಿದ್ದೆ ಆದ್ರೆ, ನಿಶ್ಚಯವಾಗಿ ಕೂಡ ಆಯೋಗದ ಪರಿಶ್ರಮ ಏನಿದೆ ಒಂದಷ್ಟು ಸಕಾರಾತ್ಮಕವಾದ ಫಲಿತಾಂಶ ತಂದು ಕೊಡಬಹುದು ಅನ್ನೋ ನಿರೀಕ್ಷೆ ಇದೆ. ಆದ್ರೆ ಮತಗಟ್ಟೆಗೆ ಬರ್ತಕ್ಕಂತ ಇಚ್ಛಾಶಕ್ತಿಯನ್ನು ಮತದಾರರು ಪ್ರದರ್ಶನ ಮಾಡಬೇಕಾಗುತ್ತೆ ವೀಣಾ. ಎಸ್ ಎಸ್, ಥ್ಯಾಂಕ್ ಯು ಅನಂತ್ ತಮ್ಮ ಮಾಹಿತಿಗಾಗಿ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.